ನಮಸ್ತೆ, ಶುಭ ಮುಂಜಾನೆ ಎಲ್ರಿಗೂ. ಬಹಳ ದಿನದ ಕನಸು, ಅದರ ಪ್ರಯತ್ನ ಹಾಗೂ ಅದರ ಸಾಹಸವಾಗಿರುವಂತಹ ಕಲಾಶಾಲೆ ಡಾಟ್ ಕಾಮ್ ಇವತ್ತಿಗೆ ಉದ್ಘಾಟನೆಗೊಳ್ಳಲಿದೆ. ಈ ಆನ್ಲೈನ್ ಲೈವ್ ಇನಾಗ್ರೇಷನ್ನಲ್ಲಿ ಭಾಗವಹಿಸಲು ಬಂದಂತಹ, ಇದನ್ನು ನೋಡಲಿಕ್ಕೆ ಬಂದಿರುವಂತಹ, ವೀಕ್ಷಿಸಲು ಬಂದಂತಿರುವ ನಮ್ಮೆಲ್ಲರಿಗೂ ವಿಶ್ ಮಾಡಲಿಕ್ಕೆ ಬಂದಿರುವಂತಹ ನಿಮ್ಮನ್ನು ನೋಡಿ ತುಂಬ ಖುಷಿಯಾಗ್ತಾಯಿದೆ. ತುಂಬ ಥ್ಯಾಂಕ್ ಯು, ನಿಮ್ಮ ಪ್ರೀತಿಗೆ ತುಂಬ ಥ್ಯಾಂಕ್ ಯು. ಇವತ್ತಿನ ಈ ಶುಭ ದಿನದಲ್ಲಿ, ಶುಭ ಗಳಿಗೆಯಲ್ಲಿ ಕಲಾಶಾಲೆಯನ್ನು ಉದ್ಘಾಟನೆ ಮಾಡಲು ಹಾಗೂ ಇದಕ್ಕೆ ಶುಭ ಕೋರಲು ಮಂಗಳೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀ ಜಿತಕಾಮಾನಂದಜಿ ಮಹಾರಾಜವರು ಹಾಗೂ ನನ್ನ ಗುರುಗಳಾಗಿರುವಂತಹ ವಿದ್ವಾನ್ ವಿಠಲ್ ರಾಮಮೂರ್ತಿಯವರು ಚೆನ್ನೈಯಿಂದ, ಅದೇ ಥರ ಮಂಗಳೂರಿನಲ್ಲಿ ಚಿತ್ರಕಲಾವಿದರಾಗಿರುವಂತಹ ಹಾಗೂ ಶ್ರೇಷ್ಠ ಚಿತ್ರಕಲಾವಿದ ಗುರುಗಳಾಗಿರುವಂತಹ ಪ್ರೀತಿಯ ಶ್ರೀ ವಿಷ್ಣು ಶಿವಗುರುವರು, ಅದೇ ಥರ ಮಂಗಳೂರಿನ ಸೀನಿಯರ್ ಆರ್ಟಿಸ್ಟ್ ಆಗಿರುವಂತಹ ಶ್ರೀಯುತ ಗಣೇಶ್ ಸೋಮಯ್ಯಜಿಯವರು ಹಾಗೂ ವಿದ್ಯಾದಾನವೇ ಶ್ರೇಷ್ಠ ದಾನ ಅಂಥೇಳಿ ಇಟ್ಟುಕೊಂಡು ಮಕ್ಕಳ ಒಳಿತಿಗಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಗೋಪಾಟ್ಕರ್ ಸ್ವರೂಪ ಅವರು ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳು, ಅದೇ ರೀತಿ ಕಲಾಶಾಲೆಯಲ್ಲಿ ಮುಂದೆ ವಿವಿಧ ರೀತಿಯ ಕಲೆಯನ್ನು ಕಲಿಬೇಕು, ಅದರಿಂದ ಹೊಸ ಜ್ಞಾನವನ್ನು ಪಡಿಬೇಕು ಎಂಬ ಒಂದು ಆಸೆಯಿಂದ ಬಂದಿರುವಂತಹ ತುಂಬ ಜನ ಕಲಾ ರಸಿಕರು, ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಂದು ನಾವು ನಮ್ಮ ನಮ್ಮ ಮನೆಯಲ್ಲಿ ದೀಪ ಹಚ್ಚುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಲಾಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಅವರು ಇನ್ನೂ ಹಲವಾರು ಗುರುಗಳೊಂದಿಗೆ ಈ ಕಲಾಶಾಲೆಯಲ್ಲಿ
ಆನ್ಲೈನ್ ಮತ್ತು ಆಫ್ಲೈನ್. ಆಫ್ಲೈನ್ ಅಂದರೆ ಮಂಗಳೂರಲ್ಲೇ ಹೋಗಿ ಅವರ ಶಾಲೆಯಲ್ಲಿ ಕಲಿಬಹುದು. ಈ ಥರದಲ್ಲಿ ಸಂಗೀತ ತರಗತಿಗಳನ್ನು ಆರ್ಟ್ ತರಗತಿಗಳನ್ನು ಶುರು ಮಾಡುವ ಇಚ್ಛೆ ಇದ್ದಿದ್ದಾರೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ನುರಿತ ಕಲಾವಿದರುಗಳಿಂದ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸು, ಕಚೇರಿಗಳು, ಪಾಠ ಮುಂತಾದನ್ನೆಲ್ಲ ಆನ್ಲೈನಲ್ಲಿ ಹಾಕಿ ಎಲ್ರಿಗೂ ಸಂಗೀತ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗುವಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ. ನಮ್ಮೆಲ್ಲರ ಸಪೋರ್ಟ್ ಆದರ ತುಂಬ ಮುಖ್ಯ ಇದಕ್ಕೆ. ನಾವೆಲ್ಲ ಅವರನ್ನು ಸಪೋರ್ಟ್ ಮಾಡಿ ಅವರ ಈ ಒಂದು ಕಲಾಶಾಲೆಗೆ ಪೋಷಕರಾಗಿದ್ದು ಇದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಈ ಕಲಾಶಾಲೆಯ ಮೂಲಕ ಆರ್ಟ್ಸ್ನ ಒಂದು ಕೊಡುಗೆಯನ್ನು ಅವರು ನೀಡುವಂತಾಗಲಿ, ಈ ಶಾಲೆ ಒಂದು ದೊಡ್ಡ ಅಕಾಡೆಮಿಯಾಗಿ ಬರುವಂತೆ ಭಗವಂತ ಅವರನ್ನು ಕರುಣಿಸಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸಿಕೊಂಡು ಇನ್ನೊಮ್ಮೆ ವಿಶ್ವಾಸ ಕೃಷ್ಣ ಅವರಿಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ ಹೇಳಿಕೊಂಡು ಈ ಶಾಲೆಯನ್ನು ಉದ್ಘಾಟನೆ ಮಾಡ್ತಿದ್ದೇನೆ. ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಮ್ಯೂಸಿಕ್ ಈಸ್ ಎ ಹೈಯೆಸ್ಟ್ ಆರ್ಟ್ ಅಂಡ್ ಟು ದೋಸ್ ಹೂ ಅಂಡರ್ಸ್ಟ್ಯಾಂಡ್ ಇಟ್ ಇಟ್ ಈಸ್ ವರ್ಷಿಪ್. ಹಾಗೆ ನಮ್ಮ ಸಂಗೀತ ಮತ್ತು ಇತರ ಕಲೆಗಳು ಪುರಾತನ ಭಾರತದಿಂದ ಪಾರಂಪರಿಕವಾಗಿ ನಮಗೆ ದೊರಕಿದೆ. ಬೇರೆ ಯಾವ ರಾಷ್ಟ್ರದಲ್ಲೂ ಸಹ ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಲೆಗಳು ಇಲ್ಲ. ನಮ್ಮ ದೇಶದಲ್ಲೇ ಮಾತ್ರ ಅದು ನೀವು ನೋಡಬಹುದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವ ಭಾಗಕ್ಕೂ ಹೋದರೂ ಸಹ ತನ್ನದೇ ಆದ ವಿಶಿಷ್ಟವಾಗಿರ್ತಕ್ಕಂಥ ಈ ಕಲೆಯನ್ನು ನಾವು ನೋಡಬಹುದು. ಸಂಗೀತವನ್ನು ನಾವು ಸಂರಕ್ಷಿಸಿ ಅದನ್ನು ಬೆಳೆಸಿ ಮುಂದಿನ ಪೀಳಿಗೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ವಿಶ್ವಾಸ್ ಅವರು ಕಲಾಶಾಲೆ .com ಅನ್ನುವ ಪ್ಲಾಟ್ಫಾರ್ಮನ್ನು ತೆಗೆದು ಅದರ ಮುಖಾಂತರ ಕಲೆಯನ್ನು ಎಲ್ಲವರಿಗೂ ಸಹ, ಮಕ್ಕಳಿಂದ ಹಿಡಿದುಬಿಟ್ಟು ದೊಡ್ಡವರಿಗೂ ಸಹ ಕಲಿಯುವ ಅನುಕೂಲವನ್ನು ಮಾಡಿಕೊಡ್ತಾ ಅದರಲ್ಲಿ ಅಭಿರುಚಿಯನ್ನು ಬೆಳೆಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಸಫಲವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮಂಗಳೂರಿನ ಜನತೆ ಈ ಒಂದು ಕಲೆಯನ್ನು ಪೋಷಿಸುವುದಕ್ಕೋಸ್ಕರ ಹಾಕಿರ್ತಕ್ಕಂಥ ಈ ಒಂದು ಆಧುನಿಕ ವಿಧಾನದಲ್ಲಿ ತಾವು ತೊಡಗಿಸಿಕೊಂಡು ಇದನ್ನು ಪೋಷಿಸಬೇಕು ಮತ್ತು ಮುಂದಿನ ಪೀಳಿಗೆಗೂ ಸಹ ಇದನ್ನು ಆಸಕ್ತಿಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಆವಾಗಲೇ ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ, ಮುಂದಿನ ಜನಾಂಗಕ್ಕೂ ಸಹ ಅದರಲ್ಲಿ ಅಭಿರುಚಿ ಬೆಳೆಯುತ್ತೆ. ಹಾಗಾಗಿ ಎಲ್ಲರೂ ಇದರಲ್ಲಿ ಕೈಜೋಡಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಇವತ್ತಿನ ಈ ಸೋಮವಾರ ಬೆಳಗ್ಗೆಯು ಒಂದು ಅವಿಸ್ಮರಣೀಯ ದಿನವಾಗುವಂತೆ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನನ್ನ ಆತ್ಮೀಯರಾದ ವಿಶ್ವಾಸ ಕೃಷ್ಣ ವಯಲಿನಿಸ್ಟ್, ಅವರು ಕಲಾವಿದರು, ಅವರು 2 ವರ್ಷ ಹಿಂದೆಯಿಂದ ಒಂದು ಆಸೆಯನ್ನು ಹುಟ್ಟಿಸಿಕೊಂಡಿದ್ದರು ಮನಸ್ಸಿನಲ್ಲಿ, ಒಂದು ಕಲಾಶಾಲೆ ಮಾಡಬೇಕು. ಈ ಕಲಾಶಾಲೆಯು ಖಾಲಿ ಚಿತ್ರಕಲಾಶಾಲೆಗೆ ಮಾತ್ರ ಅದರ ತಯಾರಾಗಿ ಮಾಡಿಟ್ಟಿಲ್ಲ. ಅವರ ಮನಸ್ಸಿನಲ್ಲಿ ಮ್ಯೂಸಿಕ್, ವಯಲಿನ್ ಆ್ಯಂಡ್ ದ ಚಿತ್ರಕಲೆ, ಅದು ಮೂರನ್ನು ಕೂಡಿಸಿಕೊಂಡು ನಿಜವಾದ ಒಂದು ಮಕ್ಕಳಿಗೆ ಮನಸ್ಸಿನಲ್ಲಿರುವಂತಹ ವಿದ್ಯೆಯನ್ನು ಕಲಿಯಬೇಕಂತ ಅಭಿರುಚಿ ಇದ್ದವರಿಗೆ ಒಂದು ಜಾಗ ಆಗಿದೆ, ಆ ಸ್ಥಳವಾಗಿದೆ. ಆ ಸ್ಥಳವು ಬಹಳ ಚಂದವಾಗಿರುತ್ತದೆ. ಯಾಕೆಂದರೆ ಅದು ವೃತ್ತಬೀದಿಯಲ್ಲಿದ್ದು ದೇವರದ ಅನುಗ್ರಹ ಖಂಡಿತವಾಗಿ ಅವರ ಮೇಲಿರುತ್ತದೆ. ನಾನು ನನ್ನ ವ್ಯವಹಾರವನ್ನು ಕಲಾವಿದನಾಗಿ ಅಲ್ಲ, ಒಂದು ಸಣ್ಣ ಮಟ್ಟದಲ್ಲಿ ತಯಾರು. 1968 ಇಸ್ವಿಯಲ್ಲಿ ನಮ್ಮ ತಂದೆಯವರು ಸ್ವರ್ಗಸ್ಥರಾದ ನಂತರ ಅವರ ಜಾಗದಲ್ಲಿ ಕೂತ್ಕೊಂಡು ನನ್ನಿಂದಾದಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದೇನೆ. ಕಲಾ ವಿದ್ಯೆಯನ್ನು ಸಾಧಾರಣ 36 ಮಕ್ಕಳಿಗೆ ಕೊಟ್ಟು 71 ಇಸ್ವಿಯ ತನಕ ನಾನು ಮಾಡಿದೆ. ಅದರ ನಂತರ ವ್ಯಾವಹಾರಿಕ ಕಲೆಯು ಮಂಗಳೂರಿನಲ್ಲಿ ಹೆಚ್ಚಿದ ಕಾರಣ ನಾನು ಅದನ್ನು ಬಿಟ್ಟು ವ್ಯವಹಾರಕ್ಕೆ ಪ್ರಾರಂಭಿಸಿದೆ. ಆದರೆ ಆ ವ್ಯವಹಾರ ಒಳ್ಳೆಯದಾಗಿ 2001 ತನಕ ನಡೀತಾ ಬಂತು. ಅದರಿಂದಾಗಿ ನನಗೆ ಒಂದು ಸಂತೋಷ ಹೇಳಿದೆ, ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿಯೂ ನಾನು ಕೆಲಸ ಮಾಡಿಕೊಡುವಂತಹ ಒಂದು ದೇವರ ಅನುಗ್ರಹ ನಮ್ಮ ಮೇಲೆ ಬಂತು. ಆದರೂ ನನ್ನ ಮನಸ್ಸಿನಲ್ಲಿ ವಿಷಯ ತಿಳಿದರೆ
ನನ್ನ 50ನೇ ವರ್ಷದಲ್ಲಿ ಅಥವಾ 60ನೇ ವರ್ಷದಲ್ಲಿ ಕಲಾಶಾಲೆ ಮಾಡಿ ಮಕ್ಕಳಿಗೋಸ್ಕರ ನಾನು ವಿದ್ಯೆಯನ್ನು ಕೊಡಬೇಕು ಅಂತ ಆಸೆ ಇದ್ದ ಕಾರಣ ನಾನು 2001ರಲ್ಲಿ ಎಲ್ ಕೆ ಶಿವಗುರು ಸ್ಕೂಲ್ ಆಫ್ ಆರ್ಟ್ಸಲ್ಲಿ ನನ್ನ ತಂದೆ ಹೆಸರಿನಲ್ಲಿ ಶಾಲೆ ಪ್ರಾರಂಭಿಸಿದೆ. ಮೊದಲಿಗೆ ಮೊದಲಿಗೆ ಮಕ್ಕಳು ಬರ್ತಿರಲಿಲ್ಲ, ಆದರೂ ನಾನು ಆಸೆ ಬೆಳೆದೆ ಕೂತ್ಕೊಂಡು ಕಲಿಸಿ ನನಗೋಸ್ಕರ ನಾನು ಮಕ್ಕಳಿಗೋಸ್ಕರ ಕಲಿಸಬೇಕು ಹೇಳುವ ಚಿತ್ರಗಳನ್ನು ಮಾಡ್ತಾ ಇರುವಾಗ ಕೆಲವು ಮಕ್ಕಳು ಬರಲಿಕ್ಕೆ ಪ್ರಾರಂಭಿಸಿದರು. ಆದರೂ ನಾನು ಮಾಡ್ತಾ ಹೋದೆ. ಆ ಮಗು ಬಂದ ದಿವಸದಿಂದ ಆ ಮಗು ತನ್ನ ಸ್ನೇಹಿತರಿಗೆ ಹೇಳಿಕೊಂಡು ಅಲ್ಲಿಂದ ಪ್ರಾರಂಭವಾಗಿ ಇವತ್ತಿನವರೆಗೆ 21 ವರ್ಷ ಆಗಲಿಕ್ಕಾಯಿತು. 21 ವರ್ಷ ತನಕ ನನಗೆ ಆ ಮಕ್ಕಳಿಂದ ಸಿಕ್ಕಿದ್ದು ಲಾಭ ವಿನಃ ಹಣದ ಲಾಭ ಅಲ್ಲ, ವಿದ್ಯೆಯ ಲಾಭ. ನನಗೆ ಅವರು ಕಲಿಸಿಕೊಟ್ಟದ್ದು ಬಹಳಷ್ಟು ಇದೆ. ಆ ಪ್ರೋತ್ಸಾಹ ಅವರ ತಂದೆ ತಾಯಿಯವರಿಂದ, ಮಕ್ಕಳಿಂದ, ಅವರ ಸ್ನೇಹಿತರಿಂದ ಸಿಕ್ಕಿ ನಾನು ಇವತ್ತು ಕಲಾ ಟೀಚರಾಗಿ ಇರಲಿಕ್ಕೆ ಕಾರಣ ಅವರೇ. ಸೊ ನಾನು ಅದನ್ನೇ ನನ್ನ ಆತ್ಮೀಯರಾದ ವಿಶ್ವಾಸ ಕೃಷ್ಣನವರಿಗೆ ನಾನು ಅದನ್ನೇ ಮನಸ್ಸಿನ ಪೂರ್ವವಾಗಿ ಹೇಳ್ತಾ ಇದ್ದೇನೆ ಏನೆಂದರೆ, ಅವರ ಶಾಲೆಯು ದಿನದಿಂದ ದಿನಕ್ಕೆ ಅಭಿವೃದ್ಧಿಗೊಂಡು ಅವರಲ್ಲಿ ಸಾವಿರಾರು ಮಕ್ಕಳು ಕಲಿತು ಒಳ್ಳೆಯ ಕಲಾವಿದರಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕಂತ ವಿಶ್ವಾಸ ಕೃಷ್ಣರಲ್ಲಿ ಕೇಳಿಕೊಳ್ಳುತ್ತೇನೆ, ಹಾಗೂ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಂದು ಒಂದು ವಿನಂತಿ ಏನಂತ ಹೇಳಿದರೆ, ನಾವು ಚಿತ್ರಕಲೆ ಕಲಿಸುವಾಗ ಮಕ್ಕಳಿಗೆ ಟೀಚರಾಗಿ ಕಲಿಸಬಾರ್ದು, ಮಾಸ್ಟರಾಗಿ ಕಲಿಸಬಾರ್ದು. ನಾವು ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಅವರ ಸ್ನೇಹಿತರಾಗಿರಬೇಕು. ಯಾಕೆ ಹೇಳಿದರೆ, ಮಕ್ಕಳು ಬರುವುದು ಅವರಿಗೆ ಏನೋ ಒಂದು ವಿಷಯ ಗೊತ್ತಿಲ್ಲದ ಕಾರಣ ಕಲೀಲಿಕ್ಕೆ ಬರುವ ಕಾರಣ ನಮ್ಮಲ್ಲಿದ್ದದನ್ನು ಅವರಲ್ಲಿ ತುಂಬಿಸಲಿಕ್ಕೆ ನಾವು ಹೋಗಬಾರ್ದು. ಅವರಲ್ಲಿದ್ದದನ್ನು ಹೊರಗೆ ತೆಗೀಲಿಕ್ಕೆ ನೋಡಬೇಕು, ಅವರಿಗಿದ್ದ ಅಭಿರುಚಿಯನ್ನು ತರಬೇಕು. ಆದರೆ ಅದೇ ರೀತಿಯಲ್ಲಿ ಮಕ್ಕಳಿಗೆ ಪ್ರೀತಿ ಕೊಡೋದು ಮುಖ್ಯ. ಅವರು ಡ್ರಾಯಿಂಗ್ ಕಲೀಲಿಕ್ಕೆ ಬಂದಿರಬಹುದು, ಆದರೆ ಡ್ರಾಯಿಂಗ್ ಮುಖ್ಯ ಅಲ್ಲ ಅವರಿಗೆ, ಅವರಿಗೆ ಪ್ರೀತಿ ಮುಖ್ಯ. ನೀವು ಪ್ರೀತಿಯನ್ನು ಕೊಟ್ಟರೆ ಆ ಪ್ರೀತಿಯಲ್ಲಿ ಅವರು ಅರಳ್ತಾರೆ. ಆ ಪ್ರೀತಿಯಿಂದ ಅರಳಿದ ಕಾರಣ ಅವರಲ್ಲಿ ಕಲೆ ತನ್ನಷ್ಟಕ್ಕೆ ಬರ್ತದೆ. ಕಲೆ ಒಂದು ದೊಡ್ಡ ವಿಷಯ ಅಲ್ಲ, ಯಾರೂ ಕಲಿಬಹುದು, ಯಾವ ಮಗು ಕಲಿಬಹುದು, ಯಾವ ಪ್ರಾಯದವರು ಕಲಿಬಹುದು, ಅದಕ್ಕೆ ವಯೋಮಿತಿ ಅಂತ ಇರುವುದಿಲ್ಲ. ಇರುವುದಂತ ಹೇಳಿದರೆ ಪ್ರೀತಿ ಮತ್ತು ವಿಶ್ವಾಸ. ವಿಶ್ವಾಸ ಹೇಗೂ ವಿಶ್ವಾಸ ನಮ್ಮ ವಿಶ್ವಾಸ ಕೃಷ್ಣರಲ್ಲೇ ಉಂಟು, ಆ ವಿಶ್ವಾಸ ನನಗೂ ಉಂಟು. ಕೃಷ್ಣರು ಅದೇ ರೀತಿಯಲ್ಲಿ ಮಕ್ಕಳನ್ನು ಕಲಿಸಿ ಮೇಲೆ ತರ್ತಾರೆ. ಮಕ್ಕಳಿಗೆ ಕಲೀಲಿಕ್ಕೆ ದೊಡ್ಡ ವಸ್ತು ದೊಡ್ಡ ಚಿತ್ರ ಕಲಿಸಬೇಕಂತಿಲ್ಲ. ಅವರ ಮನಸ್ಸಿನ ಪ್ರೀತಿ ಎಷ್ಟು ಸಣ್ಣ ಅಷ್ಟೇ ರೀತಿಯಲ್ಲಿ ಅವರ ಕೈ ಸಣ್ಣದು, ಆ ಕೈಗೆ ಸರಿಯಾಗಿ ನಾವು ಚಿತ್ರ ಕೊಡಬೇಕು. ಆ ಚಿತ್ರವನ್ನು ಅವರು ಸಂತೋಷದಿಂದ ಮಾಡ್ತಾ ಇರಬೇಕು. ಚಿತ್ರ ಮಾಡುವಾಗ ಅವರನ್ನು ನಾವು ಅಳೆಯಬಾರದು, ನೀವು ಸರಿ ಮಾಡಲಿಲ್ಲ ಅಂತ ಹೇಳಬಾರ್ದು, ನೋಯಿಸಬಾರ್ದು. ಅವ್ರು ಏನು ಮಾಡಿದ್ರು ಅದು ಸರಿ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ, ಪ್ರತಿ ಮಗು ಕಲಾವಿದ್ರಿ, ಪ್ರತಿ ಒಂದು ವಸ್ತು ಅವರ ಮನಸ್ಸಿನಲ್ಲಿರೋದು ಅದು ಕಲೆ. ಅವ್ರ ಮನಸ್ಸಿನಲ್ಲಿ ಇದ್ದದನ್ನು ಜನರಿಗೆ ತೋರಿಸಲಿಕ್ಕೋಸ್ಕರ ಅವ್ರು ಮಾಡುವಾಗ ಅವರನ್ನು ಅದು ಸರಿಯಾಗಲಿಲ್ಲ ಅಂತ ನಾವು ಹೇಳಲೇಬಾರ್ದು. ಅವರನ್ನು ಪ್ರೋತ್ಸಾಹಿಸ್ತಾ ಹೋಗಬೇಕು. ಚೌಕ ಇದ್ದರೆ ಅದು ಸರ್ಕಲೇ, ಅದರ ಸುತ್ತ ಒಳಗಿನಿಂದ ಹಾಕಿದರೆ ಅದು ಸರ್ಕಲ್ ಆಗ್ತದೆ, ಸರ್ಕಲ್ನ ಹೊರಗೆ ಚೌಕ ಹಾಕಿದರೆ ಚೌಕ ಆಗ್ತದೆ. ಸೊ ದಟ್ ಈಸ್ ದ ವೆರಿ ಈಸಿಯೆಸ್ಟ್ ವೇ ಟು ಟೀಚ್ ದ ಕಿಡ್ಸ್. ಸೊ ನನ್ನ ಒಂದು ಇದೆ ಆಶೆ ಅಂತ ಹೇಳಿದರೆ, ಕೃಷ್ಣನಲ್ಲಿ ಬರುವ ಮಕ್ಕಳು ಹೈಯೆಸ್ಟ್ ಲೆವೆಲಿಗೆ ಹೋಗಬೇಕಂತ ನಾನು ಆಶಿಸ್ತೇನೆ ಆಶೆ. ಅದೇ ರೀತಿ ನನ್ನ ವಿನಂತಿ ಏನು ಹೇಳಿದರೆ, ಕೃಷ್ಣರ ಶಾಲೆಯಲ್ಲಿ ಸಮಾಜದಿಂದ ಆದಷ್ಟು ಮಕ್ಕಳು ಬಂದು ಕಲಿತು ಸಮಾಜ ಸೇವೆಯನ್ನು ಮಾಡಬೇಕಂತಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈ ಇದರಲ್ಲಿ ವಿವಿಧ ಕಲೆಗಳ ಬೋಧನೆ ಇರ್ಬೋದು, ಸಂಗೀತ ಚಿತ್ರಕಲೆಗಳ ಮುಖಾಂತರ ಮನೋರಂಜನೆಗೆ ಮತ್ತು ಮನೋವಿಕಾಸಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸೂತ್ರಧಾರ ಯುವ ಉತ್ಸಾಹಿ ಕಲಾವಿದ ವಯೋಲಿನ್ ತಜ್ಞ ಶ್ರೀಯುತ ವಿಶ್ವಾಸ ಕೃಷ್ಣ ಮಂಗಳೂರು. ಇವರು ಮಂಗಳೂರಿನ ರಥಬೀದಿಯಲ್ಲಿ ಕಲಾಶಾಲೆ .com ಎಂಬ ಒಂದು ಸಂಸ್ಥೆಯನ್ನು ಆರಂಭಿಸ್ತಾ ಇದ್ದಾರೆ. ಇದು ಆನ್ಲೈನ್ನಲ್ಲಿಯೂ ಕೆಲಸ ಮಾಡ್ತಾ ಇದೆ, ರೆಗ್ಯುಲರ್ ಆಗಿಯೂ, ಹೀಗೆ ಎರಡು ವಿಧಗಳಲ್ಲಿ ಬೋಧನೆಯನ್ನು ಕಲ್ಪಿಸಿದ್ದಾರೆ, ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಲಲಿತ ಕಲೆಯಲ್ಲಿ ಸಂಗೀತ ಇರ್ಬೋದು, ವಯೋಲಿನ್ ವಾದನ ಇರ್ಬೋದು, ಹಾಗೆ ಚಿತ್ರಕಲೆಯಲ್ಲಿ ಕೂಡ ಸಂಬಂಧಪಟ್ಟ ಕೆಲವು ಕೋರ್ಸ್ಗಳನ್ನು ಆರಂಭಿಸಲಾಗಿದೆ. ಕೋರ್ಸ್ ಎಂದ ಕೂಡಲೇ ನೆನಪಾಗೋದು ನಮಗೆ ರೇಖಾಚಿತ್ರ ಇರ್ಬೋದು, ಜಲವಿರ್ಣ ಇರ್ಬೋದು, ಸ್ಪಾಟ್ ಪೇಂಟಿಂಗ್ ಇರ್ಬೋದು, ಕಾವಿ ಕಲೆ ಇರ್ಬೋದು, ಹೀಗೆ ಮುಂತಾದವುಗಳನ್ನೆಲ್ಲ ಇವರ ಆ ಸ್ಕೂಲ್ನಲ್ಲಿ ತೆರೆಯಲಾಗಿದೆ. ಇಂದಿನ ಪರಿಸ್ಥಿತಿಗೆ ತಕ್ಕಂತೆ, ಅಂದರೆ ಇಂದಿನ ಈ ಭಯಾನಕ ಆ ಒಂದು ಸಂದರ್ಭ ಸಂಶಯದ ಸಂದರ್ಭದಲ್ಲಿ ನಮಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ಆಸಕ್ತರಿಗೆ ಒಂದು ಅವಕಾಶ ಆಗುವಂತೆ ಅವರವರ ಮನೆಯಲ್ಲೇ ಕುಳಿತುಕೊಂಡು ಈ ಆನ್ಲೈನ್ ಮುಖಾಂತರ
ಈ ಕಲೆಯ ಅಭ್ಯಾಸವನ್ನು ಮಾಡಿಕೊಳ್ಳುವಂತಹ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಅನುಭವದ ಪ್ರಕಾರ ಎಲ್ಲ ಪಾಠಗಳಿಗೂ ಕೂಡ ಚಿತ್ರಕಲೆ ಒಂದು ತಳಹದಿ ಅಥವಾ ಬೇಸ್ ಫೌಂಡೇಶನ್ ಅಂತ ಹೇಳ್ಬೋದು. ಇದು ನಮ್ಮ ಮನಸ್ಸಿನ ಮೈ ಮನಗಳನ್ನು ಅರಳಿಸುತ್ತದೆ, ಸೃಜನಾತ್ಮಕವಾಗಿ ಇರಲು ನಮಗೆ ಸಹಾಯ ಆಗ್ತದೆ ಅಂತ ನಾನು ಭಾವಿಸಿದೆ. ಇದರಲ್ಲಿ ನುರಿತ ಅನುಭವಿ ಕಲಾವಿದರು ಇರ್ಬೋದು, ಹಿರಿಯ ಕಿರಿಯ ಕಲಾವಿದರು ಇರ್ಬೋದು, ಅವರೆಲ್ಲರ ಅನುಭವಗಳನ್ನು ತಿಳಿದು ನಮಗೆ ಒಂದು ತಿಳಿಯಲು ಕೂಡ ಒಂದು ಅವಕಾಶ, ಮತ್ತೊಂದು ಖಂಡಿತ ಇದು ಸಹಕಾರಿ ಆಗ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಲಾವಿದ ಐಶ್ವಾಸ್ ಕೃಷ್ಣ ಮತ್ತು ಅವರ ಟೀಮ್ನವರಿಗೆ ಮತ್ತು ಕಲಾಭಿಮಾನಿ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ಮಂಗಳೂರಿಂದ ನಾನು ಗಣೇಶ್ ಸೋಮಯಾಜಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಧನ್ಯವಾದ. ನಮಸ್ತೆ, ನಾನು ಗೋಪಾಲ್ಕರ್. ಇದೊಂದು ಬಹಳ ಸುಂದರವಾದ ಅವಕಾಶ. ಕಲಾಶಾಲೆ .com ಆರಂಭ ಆಗಿದೆ. ಇವತ್ತಿನ ದಿನ ಅದರ ಒಂದು ಶುಭ ದಿನ. ಈ ದಿನ ಬಹಳ ಒಳ್ಳೆಯ ಒಂದು ಸುದ್ದಿಯನ್ನು ಎಲ್ರಿಗೂ ತಲುಪಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಯಾಕೆಂದರೆ ಎಲ್ಲ ಶಿಕ್ಷಣ ಆರಂಭ ಆಗೋದು ಮೂಲ ಕಲೆಯ ಮೂಲ. ಹಾಗಾಗಿ ಕಲಾ ಶಿಕ್ಷಣಕ್ಕೆ ಒಂದು ಬೇರೆ ಬೇರೆ ರೀತಿಯ ಅವಕಾಶ ವೇದಿಕೆಗಳಿವೆ. ಇದೊಂದು ರೀತಿಯಲ್ಲಿ ಹೊಸ ಕ್ರಿಯೇಟಿವ್ ಆದಂಥ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ, ಅಥವಾ ಒಂದು ಸಂಘಟನೆ ಆರಂಭ ಆಗ್ತದೆ. ಬಹಳಷ್ಟು ಕ್ರಿಯಾಶೀಲ ಕಲಾವಿದರೆಲ್ಲ ಇದರೊಳಗೆ ಸೇರಿಕೊಳ್ತಾರೆ. ನಾನು ಭಾಗವಹಿಸ್ತಾ ಇದ್ದೇನೆ. ಹಾಗಾಗಿ ಆರ್ಟ್ ಎಷ್ಟರ ಮಟ್ಟಿಗೆ ಅದು ಸಹಾಯ ಆಗ್ತದೆ ಅನ್ನೋದಕ್ಕೆ ಬಹಳಷ್ಟು ಪ್ರಯೋಗ ಆಗಿದೆ. ಆರ್ಟ್ ಮೂಲಕ ಎಷ್ಟು ಕೂಡ ಮೆಮರಿ ಡೆವಲಪ್ ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೋದು. ಬ್ರೈನ್ ಡೆವಲಪ್ಮೆಂಟ್ಗೆ ಒಂದು ಬಹಳ ಆಧಾರ ಇದೆ. ತಾಳ್ಮೆಗೆ ಒಂದು ಚಿತ್ರ ಬಹಳಷ್ಟು ಮೂಲ ಆಧಾರ. ಹಾಗಾಗಿ ಪ್ರತಿಯೊಬ್ಬನು ಆರ್ಟಿಸ್ಟ್ ಆಗ್ತಾನೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ನನ್ನ ಒಂದು ತಂತ್ರಗಳು ತುಂಬ ಸಹಾಯ ಆಗ್ತದೆ. ಬಹಳಷ್ಟು ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಭಾಗವಹಿಸಿ, ಮಕ್ಕಳೆಲ್ಲ ಬಹಳಷ್ಟು ಮಕ್ಕಳನ್ನು ಬಹಳಷ್ಟು ಜೊತೆ ಸೇರಿಕೊಂಡು ಬನ್ನಿ. ಬಹಳಷ್ಟು ಪೇರೆಂಟ್ಸ್ಗಳು ಭಾಗವಹಿಸ್ಬೋದು, ಯಾಕಂದರೆ ಇದು ಮಕ್ಕಳಿಗೆ ಆಗಬೇಕಾಗಿಲ್ಲ. ಹಾಗೆ ತುಂಬ ಶ್ರೇಷ್ಠ ಅವಕಾಶ. ಈ ಕಾರ್ಯಕ್ರಮ ವಿಶ್ವಾಸದಿಂದ ಚೆನ್ನಾಗಿ ನಡೀಲಿ, ಯಾಕಂದರೆ ನಡೆಸ್ತಾ ಇರೋ ವಿಶ್ವಾಸ ಬಹಳ ಕ್ರಿಯೇಟಿವ್ ಆರ್ಟಿಸ್ಟ್. ಹಾಗಾಗಿ ಶುಭ ಆಗಲಿ ಅಂತ ಹೇಳ್ತಾರೆ. ನಮಸ್ತೆ. ದೀಪ ಬೆಳಗಿಸಿ ನಮ್ಮ ಕಲಾಶಾಲೆಯನ್ನು ಉದ್ಘಾಟನೆ ಮಾಡಿದ ಎಲ್ಲ ಸಹೃದಯ ಗಣ್ಯರಿಗೂ ನನ್ನ ಥ್ಯಾಂಕ್ ಯು. ಎಲ್ಲ ಗಣ್ಯರು, ಹಿರಿಯರು, ಪೂಜ್ಯರು ಹೇಳಿರುವಂತಹ ಹಿತವಚನಗಳು, ಉಪದೇಶಗಳು, ಅವರು ಕೊಟ್ಟಿರುವಂತಹ ಗುರಿಗಳು, ಇದೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಇನ್ನು ಮುಂದಕ್ಕೆ ಆನೆಸ್ಟಾಗಿ ಶ್ರದ್ಧೆಯಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ. ಈ ಎಲ್ಲ ಹಿತವಚನಕ್ಕಾಗಿ, ಈ ಎಲ್ಲ ಒಂದು ರೀತಿಯ ಮೋಟಿವೇಶನ್ಗಾಗಿ ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ, ನಾನು ಭವನ್ ಪಿ ಜಿ. ಇವತ್ತು ಈ ಇನೋಗ್ರೇಷನ್ನಲ್ಲಿ ಭಾಗವಹಿಸ್ತಾ ಇರುವುದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ತುಂಬ ಬಹಳ ದಿನಗಳಿಂದ ತುಂಬ ಕಷ್ಟಪಟ್ಟು ಮತ್ತು ಬಹಳ ಪ್ರಯತ್ನವನ್ನು ಹಾಕಿ ಇವತ್ತು ನಾವು ಇದನ್ನು ಲಾಂಚ್ ಮಾಡ್ತಾ ಇದ್ದೇವೆ, ಕಲಾಶಾಲಾ .com ಅನ್ನು. ನಾವು ಈ ಕಲಾ ಜರ್ನಿಯಲ್ಲಿ ನಾವು ಮಕ್ಕಳಿಗೆ ಅನೇಕ ವಿಷಯಗಳನ್ನು ಹೇಳಿಕೊಡಲಿಕ್ಕೆ ಮತ್ತು ತುಂಬ ಸಂತೋಷದಿಂದ ಕಾಯ್ತಾ ಇದ್ದೇವೆ. ಇದರಲ್ಲಿ ನಾವು ಚಿತ್ರಕಲೆಯಲ್ಲಿರುವಂಥ ಅನೇಕ ವಿಧಗಳು ಮತ್ತು ಈಗ ಚಾಲ್ತಿಯಲ್ಲಿರುವಂಥ ಮತ್ತು ಟ್ರೆಂಡಿಂಗಲ್ಲಿರುವಂಥ ಎಲ್ಲ ಕಲಾ ವಿಧಗಳನ್ನು ನಾವು ಅದರಲ್ಲಿ ಕಲಿಸಿಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಮತ್ತೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ಇವತ್ತಿನ ದಿನವೇ ಈ ನಿರ್ದೇಶನ ಒಟ್ಟಿಗೆ ನನ್ನ ಕೋರ್ಸ್, ನಾನು ಮಾಡಿದಂಥ ಕೋರ್ಸ್ ಇವತ್ತು ಲಾಂಚ್ ಆಗ್ತಾ ಇದೆ. ಅದರಲ್ಲೂ ನಾನು ಸಣ್ಣ ಸಣ್ಣ ಮಕ್ಕಳಿಗೆ ಹೇಗೆ ಸುಂದರವಾದ ಚಿತ್ರವನ್ನು ತುಂಬ ಸುಲಭವಾಗಿ ಕಥೆಗಳೊಂದಿಗೆ ಹೇಗೆ ಮಾಡುವುದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿ 6 ವಿಷಯಗಳ ವಿಡಿಯೋ ಇದೆ, ಅದನ್ನು ನೀವು ನಿಮ್ಮ ಮಕ್ಕಳು ನೀವು ಅದನ್ನು ಅದರ ಪ್ರಯತ್ನವನ್ನು ಪಡೆಯುವಂತಾಗಲಿ. ಮತ್ತು ನಾವು ಇದೇ ರೀತಿ ಕಲಾಶಾಲೆಯ ಆಫೀಸ್ನಲ್ಲಿ ನಾವು ನಿಮಗೆ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಸೋಷಲ್ ಡಿಸ್ಟೆನ್ಸ್ನಲ್ಲಿ ಅನೇಕ ರೀತಿಯ ಚಿತ್ರಗಳನ್ನು, ಕ್ರಾಫ್ಟ್ಗಳನ್ನು ಹಾಗೂ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು 15 ದಿವಸದ ಕೋರ್ಸ್ಗಳನ್ನು ಕೂಡ ನಾವು ಲಾಂಚ್ ಮಾಡ್ತಿದ್ದೇವೆ. ಅದಕ್ಕಾಗಿ ನಾವು ನಿಮ್ಮನ್ನು ಈಗ ನಾವು ವೆಯ್ಟ್ ಮಾಡ್ತಿದ್ದೇವೆ. ನಿಮ್ಮ ಈ ಸಹಕಾರವನ್ನು ನಮಗೆ ಕೊಡಬೇಕಂತೇಳಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ವಿಶ್ವದಲ್ಲೇ ಕಲೆಯಲ್ಲಿ, ಸಂಪತ್ತಿನಲ್ಲಿ, ಸಂಸ್ಕೃತಿಯಲ್ಲಿ ಶ್ರೇಷ್ಠ ಎಂದೆನಿಸಿಕೊಂಡಿದ್ದ ಭಾರತದಲ್ಲಿ ಇಂದು ನಾವೆಲ್ಲ ನಮ್ಮೆಲ್ಲ ಸಂಸ್ಕೃತಿಯನ್ನು, ಪರಂಪರೆಯನ್ನು ನಾವಿಂದು ಬಿಟ್ಟು ಬಿಟ್ಟು ಕಳೆದುಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ಜನ ಈ ಆನ್ಲೈನ್ ಸೋಷಿಯಲ್ ಮೀಡಿಯಾಸ್
ಇದನ್ನೆಲ್ಲ ಉಪಯೋಗಿಸಿಕೊಂಡು ಸ್ವಲ್ಪ ಕ್ರಿಯಾತ್ಮಕವಾಗಿ ಚಿಂತನೆಗಳನ್ನು ಮಾಡುತ್ತಾ ಹೊಸ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರೆ. ಅಂಥದ್ರಲ್ಲಿ ಕಲಾಶಾಲೆ ಕೂಡ ಒಂದು. ಪ್ರತಿಯೊಬ್ಬ ಸಾಧಕನನ್ನು ನೀವು ಗಮನಿಸಿದರೆ, ಪ್ರತಿಯೊಬ್ಬ ವಿಶೇಷ ಪರ್ಸನನ್ನು, ವಿಶೇಷ ಪರ್ಸನಾಲಿಟಿಯನ್ನು ನೀವು ಗಮನಿಸಿದರೆ, ಶ್ರೇಷ್ಠ ನಾಯಕನನ್ನು ಗಮನಿಸಿದರೆ, ಅವರೆಲ್ಲರ ಹಿಂದೆ ಯಾವುದಾದ್ರೂ ಒಂದಾದರೂ ಒಂದು ಆರ್ಟ್ ಫಾರ್ಮ್ ಇದ್ದೇ ಇರ್ತದೆ. ಒಬ್ಬ ಮನುಷ್ಯ ಅತಿ ಎತ್ತರಕ್ಕೆ ಏರಬೇಕು ಅವನ ಜೀವನದಲ್ಲಿ ಅಂಥೇಳಿ ಆದರೆ ಅವನಿಗೆ ಕಲೆ ತುಂಬ ಅತ್ಯಗತ್ಯ. ಕಲೆ ಇಲ್ಲದೆ, ಆರ್ಟ್ ಅಂತ ಹೇಳಿರೋದು ಇಲ್ಲದೆ ಇದ್ದಲ್ಲಿ ಮನುಷ್ಯನ ಜೀವನ ತುಂಬ ನಿಸ್ಸಾರವಾಗಿ ಹೋಗ್ತದೆ. ಪ್ರಾಣಿಗಳನ್ನು ಮನುಷ್ಯರನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಇರುವ ಒಂದು ಸಾಧನ ಕಲೆ. ಪ್ರಾಣಿಗಳಲ್ಲಿ ಕಲೆ ಎಂಬುದು ಇಲ್ಲ, ಮನುಷ್ಯನಲ್ಲಿ ಇದೆ. ಕಲಾತ್ಮಕವಾಗಿ ಚಿಂತನೆ ಮಾಡುವುದು, ಕಲೆಯನ್ನು ಆಸ್ವಾದಿಸುವುದು, ಹಾಗೂ ಉತ್ತಮವಾದ ಸಹೃದಯವನ್ನು ಹೊಂದುವುದು, ಹಂಬಲ್ನೆಸ್, ಈ ಥರ ಎಲ್ಲ ಬರಬೇಕು ಅಂಥೇಳಿ ಆಗಿದ್ದಲ್ಲಿ ಅದಕ್ಕೆ ಕಲೆ ಬಹಳ ಮುಖ್ಯ. ಆದ್ದರಿಂದ ಇವತ್ತಿಗೆ ವಿಶ್ವದಾದ್ಯಂತ ಬಹಳಷ್ಟು ಜನ ಆರ್ಟ್ ಫಾರ್ಮಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ, ಕಲೆಯನ್ನು ಕಲಿಯುತ್ತಾ ಇದ್ದಾರೆ. ಹಾಗಾಗಿ ಈ ಕಲೆ ಎಂಬುದು ನಮ್ಮ ದೇಶದಲ್ಲಿ ಇರುವ ಎಜುಕೇಷನ್ ಸಿಸ್ಟಮಿಂದ ಏನಾಗಿದೆ ಅಂತ ಹೇಳಿದರೆ, ಆರ್ಟ್ ನಮ್ಮ ಕರಿಕ್ಯುಲಮಲ್ಲಿ ಇಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲಮ್ ಆಗಿದೆ. ಆದರೆ ಆರ್ಟ್ ಅಂತ ಹೇಳಿರುವಂಥದ್ದು, ಕಲೆ ಅಂತ ಹೇಳಿರುವಂಥದ್ದು ಒಂದು ಕರಿಕ್ಯುಲಮ್ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲಮ್ ಅಲ್ಲ. ನನ್ನ ಪ್ರಕಾರ ಅದೊಂದು ಜೀವನ ಬದಲಾಯಿಸುವ ಒಂದು ಕಲೆ ಅದು ಅಂತೇಳಿ. ಜೀವನವೇ ಕಲೆ ಅಂತ ಹೇಳ್ತೇವೆ. ಆದರೆ ಜೀವನವನ್ನು ರೂಪುಗೊಳಿಸಲು, ಜೀವನಕ್ಕೊಂದು ಗುರಿ ಕೊಡಲು, ಆ ಗುರಿಯೆಡೆಗೆ ನಮ್ಮನ್ನು ತಲುಪಿಸಲು, ನಮ್ಮನ್ನು ಪ್ರೇರೇಪಿಸಲು, ಹಾಗೂ ಆ ಗುರಿಯನ್ನು ತಲುಪುತ್ತಾ ಇರುವ ಹಾದಿಯಲ್ಲಿ ತುಂಬ ಹಂಬಲಾಗಿ, ಓರ್ವ ಉತ್ತಮ ವ್ಯಕ್ತಿಯಾಗಿ, ಓರ್ವ ಉತ್ತಮ ಪ್ರಜೆಯಾಗಿ ಬದುಕಲು ನಮ್ಮನ್ನು ರೂಪುಗೊಳಿಸುವಂತಹ ಒಂದು ಶಕ್ತಿಯೇ ಕಲೆ. ಆದ್ದರಿಂದ ಈ ಕಲಾಶಾಲೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಲಾಶಾಲೆಯ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮಲ್ಲಿರುವ ಕಲಾವಿದರುಗಳಿಂದ ಬಹಳಷ್ಟು ಸಾಧನೆ ಮಾಡಿರುವಂತಹ, ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ, ತುಂಬ ಜ್ಞಾನ ಸಂಪಾದನೆ ಮಾಡಿರುವಂತಹ ಕಲಾವಿದರು, ಶ್ರೇಷ್ಠ ಗುರುಗಳು ನಮ್ಮಲ್ಲಿ, ನಮ್ಮ ಸುತ್ತಮುತ್ತ ಇದ್ದಾರೆ. ಅವರನ್ನು ಸೇರಿಸಿಕೊಂಡು ಅವರಲ್ಲಿರುವ ವಿದ್ಯೆಯನ್ನು ನಾವು ಇನ್ನು ಮುಂದಿನ ಪೀಳಿಗೆಗೆ, ಕಲೆಯನ್ನು ಆಸಕ್ತಿ ಪಟ್ಟು ಕಲೆಯಲ್ಲಿ ಕಲೀಲಿಕ್ಕೆ ಬರುವಂತಹ ನೆಕ್ಸ್ಟ್ ಜನರೇಷನ್ಗೆ ಹಂಚಲಿಕ್ಕೋಸ್ಕರ, ಅದನ್ನು ಡಾಕ್ಯುಮೆಂಟ್ ಮಾಡಲಿಕ್ಕೋಸ್ಕರ, ಹಾಗೂ ಇನ್ನು ಮುಂದಕ್ಕೆ ಯಾವನೇ ಒಬ್ಬ ಆಸಕ್ತನು ಬಂದು ಮನೆಯಲ್ಲಿ ಕುಳಿತುಕೊಂಡು, ಶುದ್ಧಾವಂತನಾಗಿದ್ದು ಮನೆಯಲ್ಲಿ ಕುಳಿತುಕೊಂಡು ಕಲಿಬೇಕು, ಗುರುಗಳನ್ನು ನರೆಸಿಕೊಂಡು ಹೋಗುವಾಗ ಕಷ್ಟ ಆಗ್ತದೆ ಅಂತ ಹೇಳಿರುವವರಿಗೆ ನಾವು ವಿದ್ಯೆಯನ್ನು ಆನ್ಲೈನ್ನಲ್ಲಿ ಕಲೀಲಿಕ್ಕೆ ವ್ಯವಸ್ಥೆ ಮಾಡುವಲ್ಲಿ kalashale.com ಕೆಲಸ ಮಾಡ್ತಿದೆ. ಕಲಾವಿದರುಗಳನ್ನು ಸೇರಿಸಿಕೊಂಡು, ಗುರುಗಳನ್ನು ಸೇರಿಸಿಕೊಂಡು, ವಿವಿಧ ರೀತಿಯ ಕಲಾ ಪ್ರಕಾರದ ಗುರುಗಳನ್ನು ಸೇರಿಸಿಕೊಂಡು ಅವರ ಹೈ ಕ್ವಾಲಿಟಿ ಆನ್ ಡಿಮ್ಯಾಂಡ್ ಕ್ಯೂರೇಟೆಡ್ ವಿಡಿಯೋಸನ್ನು ಮಾಡ್ತಾ ಅದನ್ನು ನಮ್ಮ ಪ್ಲಾಟ್ಫಾರ್ಮಲ್ಲಿ ನಾವು ಇನ್ನು ಮುಂದೆ ಕಲೀಲಿಕ್ಕೆ ಆಸಕ್ತರಿರೋರಿಗೆ ಹಂಚುತ್ತೇವೆ. kalashale.com ಆನ್ಲೈನ್ನಲ್ಲಿ ಪ್ಲಾಟ್ಫಾರ್ಮ್ ಲಾಂಚ್ ಆದ ಹಾಗೆಯೇ ನಮ್ಮಲ್ಲಿ ಮಂಗಳೂರಿನ ಕಾರ್ಶೀಟ್ ಫ್ಲವರ್ ಮಾರ್ಕೆಟ್ನ ಎದುರುಗಡೆ ನಾವು ನಮ್ಮ ಕಲಾಶಾಲೆಯ ಆಫ್ಲೈನ್ ವರ್ಷನ್ ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಕಲೀಲಿಕ್ಕೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ವಿವಿಧ ಕೋರ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ವಿವಿಧ ಕಲಾ ಪ್ರಕಾರಗಳನ್ನು ನಾವು ಮಕ್ಕಳಿಗೆ ಹಂಚಬೇಕು, ಅವರಿಗೆ ತಿಳಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ವಿವಿಧ ಕಲಾವಿದರನ್ನು ಸೇರಿಸಿಕೊಂಡು ನಾವು ಲೈವ್ ಫಿಸಿಕಲ್ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ವಯಲಿನ್ ತರಗತಿಗಳನ್ನು ಹಾಗೂ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತರಗತಿಗಳನ್ನು ನಡೆಸ್ತೇವೆ. ಹಾಗೂ ಚಿತ್ರಕಲೆಯಲ್ಲಿ ಬೇಸಿಕ್ಸಿಂದ ಹಿಡಿದುಕೊಂಡು ಓರ್ವ ಮಗು ಅವನ ಬರವಣಿಗೆಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಅವನ ಥಿಂಕಿಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಮಾಡಲಿಕ್ಕೆ, ಬ್ರೈನ್ ಡೆವಲಪ್ ಆಗಲಿಕ್ಕೆ ಬೇಕಾದ ಥರ ಕಂಪ್ಲೀಟ್ಲಿ ಕ್ಯೂರೇಟೆಡ್ ಟೀಚಿಂಗ್ ಮೆಥಡನ್ನು ಯೂಸ್ ಮಾಡ್ತಾ ನಾವು ಕ್ಲಾಸಸ್ಗಳನ್ನು ಶುರು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಕೆಲವೊಂದು ಕಲಾಸಕ್ತರಿಗೆ ಯಾವಾಗಲೂ ಕಂಟಿನ್ಯೂಸ್ಲಿ ಬಂದು ಒಂದು ಕ್ಲಾಸಲ್ಲಿ, ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಬಂದು ಕೂತ್ಕೊಂಡು ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ, ಅವರಿಗೆ ಅವರವರ ಕಾರಣಗಳಿರ್ಬೋದು ಬೇರೆ ಬೇರೆ. ಅಂಥವರಿಗಾಗಿ ನಾವು 7 ದಿವಸದ್ದು, 15 ದಿವಸದ್ದು, 30 ದಿವಸದ್ದು ಕೋರ್ಸ್ಗಳನ್ನು ನಾವು ಆರಂಭಿಸ್ತಾ ಇದ್ದೇವೆ. ವಾಟರ್ ಕಲರ್ ಪೇಂಟಿಂಗ್ನ ಬೇಸಿಕ್ಸ್ ಇರ್ಬೋದು, ಆಯಿಲ್ ಪೇಂಟಿಂಗ್ ಇರ್ಬೋದು, ಅಥವಾ ಆಕ್ರಿಲಿಕ್ ಪೇಂಟಿಂಗ್ ಇರ್ಬೋದು, ಅಥವಾ ನಮ್ಮ ಟ್ರೆಡಿಷ್ನಲ್ ಆರ್ಟ್ಗಳಾಗಿರುವಂಥ ಕಾವಿಕಲೆ, ಮಧುಬನಿ, ಈ ರೀತಿಯ ಬಹಳ ಬೇರೆ ಬೇರೆ ರೀತಿಯ ಕಲೆಗಳನ್ನು, ಮೈಸೂರು ಶೈಲಿಯ ಪೇಂಟಿಂಗ್ಗಳು, ಇದನ್ನೆಲ್ಲವನ್ನು ಹೇಳಿಕೊಡ್ಲಿಕ್ಕೋಸ್ಕರ ನಾವು ವಿವಿಧ ಕಲಾವಿದರನ್ನು ಕರೆಸಿ 7 ದಿವಸ, 15 ದಿವಸ, 30 ದಿವಸ ಈ ರೀತಿಯ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇರ್ತೇವೆ. ಹಾಗೂ ಈ ಕೋರ್ಸ್ ಕಂಪ್ಲೀಟ್ ಆದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದೆ. ಮತ್ತು ಅವರು ಮಾಡಿರುವ ಚಿತ್ರಗಳನ್ನು ನಾವು ನಮ್ಮ kalashale.com ಪ್ಲಾಟ್ಫಾರ್ಮಲ್ಲಿ
ಹಾಗೂ ಫಿಸಿಕಲ್ ಬೇರೆ ಬೇರೆ ಗ್ಯಾಲರಿಗಳ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಅಲ್ಲಿ ನಾವು ಚಿತ್ರಗಳ ಎಕ್ಸಿಬಿಷನ್ ಮಾಡಲಿಕ್ಕಿದ್ದೇವೆ. ಸಂಗೀತ ವಯಲಿನ್ ಕಲಿಯುವವರಿಗೆ ಅಲ್ಲಿ ಕಾರ್ಯಕ್ರಮ ಕೊಡಲಿಕ್ಕಿರೋ ಅವಕಾಶ ಮಾಡಿಕೊಡ್ಲಿಕ್ಕಿದ್ದೇವೆ. ಬೇರೆ ಬೇರೆ ಸಭೆಗಳ ಜೊತೆ ಕೊಲಾಬರೇಟ್ ಮಾಡ್ತಾ ವಿದ್ಯೆ ಕಲಿಬೇಕು, ಕಲಿಯುವವನಿಗೆ ಮೋಟಿವೇಶನ್ ಕೂಡ ಸಿಗ್ತಾ ಇರಬೇಕು ಅವ ಇನ್ನಷ್ಟು ಕಲೀಲಿಕ್ಕೆ. ಹಾಗೂ ಅವ ಕಲಿತು ಬರುವ ಅವನ ಹಾದಿಯಲ್ಲಿ ಅವನು ಕಂಡುಕೊಳ್ಳುವ ವಿಚಾರಗಳು ಹಾಗೂ ಅವನ ಹಾದಿಯಲ್ಲಿ ನಮ್ಮ ಪಾತ್ರ ಇದು ಬಹಳ ಮುಖ್ಯವಾಗಿರ್ತದೆ ಎಂಬ ನಿಟ್ಟಿನಲ್ಲಿ ಒಬ್ಬ ಕಲಾವಿದ ಮೂಡಿ ಬರುವಾಗ ಅವನ ಜೊತೆ ನಾವು ಕೂಡ, ಸಮಾಜ ಕೂಡ ಯಾವಾಗಲೂ ಬೆಳೀತದೆ ಕಲಾವಿದನ ಜೊತೆ. ಹಾಗೂ ಸಮಾಜ ಕಲಾವಿದನನ್ನು ಬೆಳೆಸಲು ಹೆಲ್ಪ್ ಮಾಡ್ತದೆ. ಪ್ರತಿಯೊಂದು ಮಗುವನ್ನು ಬೆಳೆಸಲು ಸಮಾಜ ಕೂಡ ಬಹಳ ದೊಡ್ಡ ಪಾತ್ರ ವಹಿಸ್ತದೆ. ಆದ್ದರಿಂದ ಈ ಮಕ್ಕಳ ಕಲಾ ಜರ್ನಿಯಲ್ಲಿ ಅವರಿಗೆ ಮೋಟಿವೇಶನ್ ಕೊಡಲಿಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಿಕ್ಕಿದ್ದೇವೆ. ಇವತ್ತಿನ ಕಲಾಶಾಲೆಯ ಉದ್ಘಾಟನೆಯ ಜೊತೆಗೆ ನಾವು ಚಿಕ್ಕ ಮಕ್ಕಳಿಗಾಗಿ, 5-10 ವರ್ಷದ ಪ್ರಾಯದ ಮಕ್ಕಳಿಗಾಗಿ ಯಾರ ಕಲ್ಪನೆಗಳು, ಯಾರ ಕನಸುಗಳು ಬೇರೆ ಯಾವುದೇ ರೀತಿಯ ಹೊರಗಿನ ಪ್ರಪಂಚದಿಂದ ಬಾಧಿತವಾಗಿಲ್ಲವೋ ಅಂತಹ ಮಕ್ಕಳಿಗೋಸ್ಕರ, ಅಂತಹ ಕ್ರಿಯೇಟಿವ್ ಮಕ್ಕಳಿಗೋಸ್ಕರ ನಾವು ಒಂದು ಕೋರ್ಸನ್ನು ಲಾಂಚ್ ಮಾಡಿದ್ದೇವೆ. ದ ಟೆಕ್ನಿಕ್ಸ್ ಆಫ್ ಹ್ಯಾಂಡ್ ಪ್ರಿಂಟ್ ಪೇಂಟಿಂಗ್ ಅಂತೇಳಿ. ಮಕ್ಕಳಿಗೆ ಕೆಲವರಿಗೆ ಸರಿಯಾಗಿ ಗೆರೆ ಎಳಿಲಿಕ್ಕೆ ಬರುವುದಿಲ್ಲ ಈ ಪ್ರಾಯದಲ್ಲಿ, ಅಥವಾ ಒಂದು ಚಿಕ್ಕ ರೌಂಡ್ ಎಳಿಲಿಕ್ಕೆ ಬರುವುದಿಲ್ಲ, ಅಥವಾ ಒಂದು ರೆಕ್ಟ್ಯಾಂಗ್ಯುಲರ್ ಆಗಲಿ ಏನು ಹಾಕಲಿಕ್ಕೆ ಗೊತ್ತಾಗದೇ ಇರ್ಬೋದು. ಹಾಗೆ ಅಂಥೇಳಿ ಮಗುವಿಗೆ ಕಲೆ ಬರೋದಿಲ್ಲ, ಚಿತ್ರ ಬಿಡಿಸಲಿಕ್ಕೆ ಬರೋದಿಲ್ಲ ಅಂಥೇಳಿ ಅರ್ಥ ಅಲ್ಲ. ಅದರ ಬದಲು ಅಂಥ ಮಗು ಕೂಡ ಒಂದು ಪೇಂಟಿಂಗ್ ಮಾಡುವ ಮೂಲಕ ಅದರ ಖುಷಿಯನ್ನು ಅನುಭವಿಸ್ಬೋದು, ಹಾಗೂ ಆ ಪೇಂಟಿಂಗಿಂದಾಗಿ ಆ ಮಗುವಿನಲ್ಲಿರುವ ಕಲ್ಪನೆಗಳು ಹೇಗೆ ಕ್ಯಾನ್ವಾಸ್ನಲ್ಲಿ ಹೊರಗೆ ತರ್ಬೋದು ಅಂತ ಹೇಳುವ ರೀತಿಯಲ್ಲಿ ಕ್ಯೂರೇಟೆಡ್ ಆಗಿ ಆನ್ ಡಿಮ್ಯಾಂಡ್ ಕೋರ್ಸ್ ಒಂದನ್ನು ಲಾಂಚ್ ಮಾಡ್ತಾ ಇದ್ದೇವೆ. ನಮ್ಮದೇ ಊರಿನ ಕಲಾವಿದರಾಗಿರುವಂಥ ಭವನ್ ಪಿ ಜಿ ಹಾಗೂ ಶಿವಸುಬ್ರಹ್ಮಣ್ಯ ಇವರು ಸೇರಿಸಿಕೊಂಡು ನಾವು ಈ ಒಂದು ಕೋರ್ಸನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಪ್ರತಿ 2 ದಿವಸಕ್ಕೊಮ್ಮೆ ಅದಕ್ಕೆ ಹೊಸ ಹೊಸ ಎಪಿಸೋಡ್ಗಳು ಬರ್ತವೆ. 6 ಎಪಿಸೋಡ್ಗಳಿರುವ ಈ ಕೋರ್ಸನ್ನು ತಾವೆಲ್ಲರೂ ತಮ್ಮ ಮನೆಯಲ್ಲಿ ಮಕ್ಕಳಿದ್ದಲ್ಲಿ ಆ ಮಕ್ಕಳಿಗೆ ಹಾಗೂ ನಿಮಗೆ ಪರಿಚಯ ಇರುವ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ, ಅದೇ ರೀತಿ ಇನ್ನೂ ಬೇರೆ ಯಾರು ಆಸಕ್ತಿ ಇರ್ಬೋದು ಅವರಿಗೆ ನೀವು ಇದನ್ನು ತಲುಪಿಸಬೇಕು. ಅವರಿಗೆ ಇದನ್ನು ಶೇರ್ ಮಾಡಿ, ಅವರನ್ನು ಇಲ್ಲಿಗೆ ಪರಿಚಯ ಮಾಡಿ. ನೀವು ಮಾಡುವ ಪರಿಚಯಕ್ಕೋಸ್ಕರ ನೀವು ನನಗೆ ತಿಳಿಸಿದರೆ ನಾನು ನಿಮಗೊಂದು ಡಿಸ್ಕೌಂಟ್ ಕೂಪನ್ ಕಳಿಸ್ತೇನೆ, ಆ ಮಗುವಿಗೆ ಕೊಡಿ. ನಾವಿಲ್ಲಿ ಹೆಚ್ಚು ಗಮನಿಸ್ತಾ ಇರುವಂಥದ್ದು ನಮ್ಮ ಫೋಕಸ್ ಏನು ಅಂತ ಹೇಳಿದರೆ, ಚಿಕ್ಕ ಮಕ್ಕಳು ಕೂಡ ಆರ್ಟಲ್ಲಿ ತೊಡಗಿಸಿಕೊಳ್ಬೇಕು ಹಾಗೂ ಆರ್ಟ್ ಮಾಡೋದನ್ನು ಎಂಜಾಯ್ ಮಾಡಬೇಕು. ಆ ಎಂಜಾಯ್ಮೆಂಟನ್ನು ಇವತ್ತು ಕಲಿತರೆ ನಾಳೆಯಿಂದ ಮಗು ಕಲಾವಿದನಾಗ್ತಾನೆ, ಮಗು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಯಾಕಂತೇಳಿದರೆ ಕಲೆ ಅವನಲ್ಲಿ ಹಂಬಲ್ನೆಸ್ಸನ್ನು ಕಳಿಸ್ತದೆ. ಅದಕ್ಕೋಸ್ಕರ ಈ ಕಲಾಶಾಲೆಯ ಮೊದಲ ಕೋರ್ಸಿಗೆ ನಾನು ನಿಮ್ಮನ್ನೆಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ, ಬನ್ನಿ. ನಿಮಗೆ ಯಾರಿಗಾದರೂ ನಮ್ಮ ಹತ್ರ ನಮ್ಮ ಕಲಾಶಾಲೆಯ ಸಂಗೀತ ವಯಲಿನ್ ಚಿತ್ರಕಲೆ ಕ್ಲಾಸ್ಗಳಿಗೆ, ರೆಗ್ಯುಲರ್ ಕ್ಲಾಸ್ಗಳಿಗೆ ಬರಬೇಕು ಅಂತೇಳಿ ಆಸೆ ಇದ್ದಲ್ಲಿ ನೀವು kalashale.com ವಿಸಿಟ್ ಮಾಡಿ. ಅದರಲ್ಲಿ ಆರ್ಟ್ ಕ್ಲಾಸಸ್ ಅಂತ ಹೇಳಿದೆ, ಅಲ್ಲಿ ಬಂದು ನಿಮಗೆ ಇಷ್ಟವಿರುವಂಥ, ನಿಮಗೆ ಕಲಿಬೇಕು ಅಂತೇಳಿರೋ ಆಸೆ ಇರುವಂತಹ ಒಂದು ಕಲಾ ಪ್ರಕಾರವನ್ನು ತಗೊಂಡು ಅದರಲ್ಲಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ನಿಮ್ಮನ್ನು ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಸ್ಟ್ರಿಕ್ಟ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ, COVID-19 ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ತಾ ನಾವು ಕ್ಲಾಸ್ ಮಾಡೋದ್ರಿಂದ ಒಂದು ಬ್ಯಾಚ್ನಲ್ಲಿ 10-12 ಮಕ್ಕಳಿಗೆ ಮಾತ್ರ ಅವಕಾಶ ಇದೆ. ಆದ್ದರಿಂದ ನೀವು ಯಾರೆಲ್ಲ ಆಸಕ್ತರಿದ್ದೀರಾ, ನೀವು ನಮಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಡೀಟೇಲ್ಸನ್ನು ಕೊಡಿ, ನಿಮಗೆ ಯಾವ ಕಲೆಯನ್ನು ಕಲಿಬೇಕು ಎಂಬ ಆಸಕ್ತಿ ಇದೆ ಅಂತ ತಿಳಿಸಿ, ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದಕ್ಕಿರುವ ಸೂಕ್ತ ಬ್ಯಾಚ್ಗೆ ನಿಮ್ಮನ್ನು ಸೇರಿಸ್ತಾ ನಿಮಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಈ ಕಲಾಶಾಲೆಯನ್ನು ಉದ್ಘಾಟನೆ ಮಾಡಿರುವಂತಹ ಎಲ್ಲ ಗಣ್ಯರಿಗೆ, ಶ್ರೀ ಪರಮ ಪೂಜ್ಯ ಶ್ರೀ ಜಿತಕಾಮಾನಂದಜಿ ಮಹಾರಾಜ್ ಅವರಿಗೆ, ನನ್ನ ಗುರುಗಳೇ ಆದ ವಿಠಲರಾಮೂರ್ತಿ ಸರಿಗೆ, ಗಣೇಶ್ ಸೋಮಯ್ಯಜಿಯವರಿಗೆ, ವಿಷ್ಣು ಶಿವಗುರು ಅವರಿಗೆ ಹಾಗೂ ನಮ್ಮ ಗೋಪಾಟ್ಕರ್ ಅವರಿಗೆ ನಿಮಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಇವತ್ತು ಉದ್ಘಾಟನೆ ಮಾಡಿರುವಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಸಹೃದಯರಿಗೆ, ವೆಲ್ ವಿಶಸ್ಸಿಗೆ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ಹಾಗೂ ಮುಖ್ಯವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹ ಸಿಗುವುದು, ಈ ಎಲ್ಲ ಕಾರ್ಯವನ್ನು ಮಾಡಲಿರುವ ಹಿಂದಿರುವ ಶಕ್ತಿ ಅದೇನು ಅಂತ ಹೇಳಿದರೆ ಅಪ್ಪ ಅಮ್ಮ ಹಾಗೂ ಗುರುಗಳು. ಅದೇ ರೀತಿ ಇವತ್ತು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ನೀವು ಕೂಡ ತುಂಬ ಥ್ಯಾಂಕ್ ಯು ನಿಮಗೆ. ನೀವು ಹೀಗೆ ಒಂದೊಂದು ವ್ಯೂಸ್, ಒಂದೊಂದು ಲೈಕ್, ಒಂದೊಂದು ಕಮೆಂಟ್, ಇದೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಇವತ್ತಿನ ಜಗತ್ತಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಖಂಡಿತ ಪ್ರೇರೇಪಣೆ ಕೊಡ್ತದೆ. ಹಾಗೂ
ನಾವು ಈ ರೀತಿಯ ಹುಚ್ಚು ಸಾಹಸ ಮಾಡಲಿಕ್ಕೆ ನಮ್ಮ ಹಿಂದಿರುವ ಒಂದು ಶಕ್ತಿ ಕೂಡ ನೀವೇ ಆಯಿತಾ. ನೀವು ನಮ್ಮ ಜೊತೆ ಇರಬೇಕು, ನಾವು ಉತ್ತಮ ಕೆಲಸಗಳನ್ನು ಇನ್ನು ಮಾಡುವಂತಾಗಲಿ. ನಿಮ್ಮ ಬೆಸ್ಟ್ ವಿಶಸ್ ನಮಗಿರಲಿ. ನಮ್ಮಿಂದ ಉತ್ತಮ ರೀತಿಯಲ್ಲಿ ವಿದ್ಯೆಯನ್ನು ದೇವರು ಜನರಿಗೆ, ಜಗತ್ತಿಗೆ, ವಿದ್ಯಾರ್ಥಿಗಳಿಗೆ ಹಂಚುವಂತಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ, ನಿಮಗೆ ಇಷ್ಟ ಆದಲ್ಲಿ ಈ ಲೈವ್ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಪರಿಚಯಸ್ಥರಿಗೆ ತಿಳಿಸಿ, ಎಲ್ಲರೂ ವಿಸಿಟ್ ಮಾಡಿ ಕಲಾಶಾಲೆ .com ಅನ್ನು. ನಿಮ್ಮ ಪ್ರೀತಿಯ ವಿಶಸ್ಸನ್ನು ಖಂಡಿತವಾಗಿಯೂ ಕಳಿಸಿ, ನಿಮ್ಮ ಪ್ರೀತಿಯ ಬ್ಲೆಸ್ಸಿಂಗ್ಸನ್ನು ಕಳಿಸಿ. ನಿಮಗೆ ಯಾರಿಗಾದರೂ ಕೊಲಾಬರೇಟ್ ಮಾಡಬೇಕು ನಮ್ಮ ಜೊತೆ ಅಂತ ಹೇಳಿದ್ದಲ್ಲಿ ಖಂಡಿತವಾಗಿಯೂ ಯು ಆರ್ ವೆಲ್ಕಮ್. ಕಲೆಗೋಸ್ಕರ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ಒಟ್ಟಾಗಿ ಕೆಲಸ ಮಾಡುವ. ನಿಮಗೆಲ್ಲರಿಗೂ ಮಗದೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ.